ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ನಾನು ಇವತ್ತು ಒಂದು ಈಸಿ ಬ್ರೇಕ್ಫಾಸ್ಟ್ ಮಾಡೋ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಮತ್ತೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಇದು. ನಾನು ಇಲ್ಲಿ ಒಂದು ಕಪ್ ನಷ್ಟು ರವೆ ತಗೊಂಡಿದ್ದೀನಿ. ಇದು ಮಾಮೂಲಿ ಬಾಂಬೆ ರವೆನೇ, ಇದು ಮಾಮೂಲಿ ನಾವು ಉಪ್ಪಿಟ್ಟಿಗೆ ಯೂಸ್ ಮಾಡ್ತೀವಲ್ಲ ಅದೇ ತರ ರವೆ. ಇಲ್ಲಿ ಒಂದು ಕಪ್ ನಷ್ಟು ಕ್ಯಾಬೇಜ್ ತಗೊಂಡಿದ್ದೀನಿ, ಒಂದ್ ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನಕಾಯಿ, ಸ್ವಲ್ಪ ಗಾರ್ಲಿಕ್ ಚಾಪ್ ಮಾಡಿರೋದು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಬೀಟ್ರೂಟ್, ಕ್ಯಾಪ್ಸಿಕಮ್ ಸ್ವಲ್ಪ, ಕ್ಯಾರೆಟ್ ಸ್ವಲ್ಪ. ನಾನು ಇವಾಗ ಇದು ತುರ್ದಿಟ್ಕೊಂಡಿರೋ ವೆಜಿಟೇಬಲ್ಸ್ ಎಲ್ಲ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ನೋಡಿ, ಇಷ್ಟೊಂದು ವೆಜಿಟೇಬಲ್ಸ್ ಸೇರಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ರೆ ಇಷ್ಟು ಹೆಲ್ತಿ ಆಗಿರುತ್ತಲ್ವಾ? ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಎಲ್ಲರಿಗೂ ಒಳ್ಳೇದೆ. ಇದಕ್ಕೆ ರವೆ ಹಾಕ್ಕೊಳ್ಳೋಣ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಒಂದು ಕಾಲು ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ. ಸ್ವಲ್ಪ ನಿಂಬೆಹಣ್ಣಿನ ರಸ ಇಟ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಒಂದು ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕಲಸ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ರೆಡಿ ಆಗ್ಬೇಕಿದು. ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದು ರವೆ ಎಲ್ಲ ನೆನ್ಕೊಂಡ್ಮೇಲೆ ಅದ ಸರಿ ಇರುತ್ತೆ. ಇದು ನಾನು ನಮ್ಮ ಮನೇಲಿ ಈಸಿಯಾಗಿ ಬ್ರೇಕ್ಫಾಸ್ಟ್ಗಳನ್ನ ಯಾವ ಥರ ಮಾಡ್ಕೊಳ್ತೀನಿ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳು ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಹೋಗೋದ್ರಿಂದ ಬೆಳಗ್ಗೆ ಹೊತ್ತು ಟೈಮ್ ಇರಲ್ಲ ಜಾಸ್ತಿ, ಅವಾಗ ಅರ್ಜೆಂಟಾಗಿ ಬೇಗ ಯಾವುದೇ ಯಾವುದಾಗುತ್ತೆ ಆ ಥರ ರೆಸಿಪಿಗಳನ್ನೇ ಮಾಡ್ತೀನಿ ನಮ್ಮ ಮನೆ. ಅದನ್ನೆಲ್ಲ ನಾನು ನಿಮ್ಮ ಹತ್ರನೂ ಶೇರ್ ಮಾಡ್ತಾ ಇದ್ದೀನಿ. ಇದು ಹೆಲ್ತಿಯಾಗೂ ಇರುತ್ತೆ, ನೀವು ಇದನ್ನೆಲ್ಲ ಲಂಚ್ಗೂ ಪ್ಯಾಕ್ ಮಾಡ್ಬೋದು, ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನ. ಇವಾಗ ಇದು ರೆಡಿ ಆಯಿತು, ಒಂದು 5 ನಿಮಿಷ ರೆಸ್ಟ್ ಮಾಡೋಣ. ಅಷ್ಟರಲ್ಲಿ ನಾವು ತವ ಬಿಸಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದ್ರ ನೆಂದಿರುತ್ತೆ. ನೋಡಿ, ನಾನು ಇಲ್ಲೊಂದು ತವ ಇಟ್ಕೊಂಡಿದ್ದೀನಿ, ಬಿಸಿಯಾಗಿದೆ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನು ಬ್ಯಾಟರ್ ಮಿಕ್ಸ್ ಮಾಡ್ಕೊಂಡಲ್ಲ, ಒಂದು 5 ನಿಮಿಷ ಬಿಟ್ಟರೆ ಸಾಕು, ಅದು ನೆಂದ್ಬಿಡುತ್ತೆ. ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ ಬ್ಯಾಟರ್ನ. ನೋಡಿ, ಈ ಥರ ಒಂದು ಬ್ಯಾಚ್ಗೆ ಫುಲ್ ಹಾಕೊಂಡ್ಬಿಡ್ಬೇಕು. ಒಂದು ತಿಕ್ಕ ಕಟ್ಲೆಟ್, ಒಂದು ತಿಕ್ಕ ಪಿಜ್ಜಾ ಥರ ಬರುತ್ತೆ ಇದು. ಇದ್ರ ಮೇಲೆ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ದೀನಿ, ಇದು ಆಪ್ಷನಲ್ಲು. ಖಾರ ತಿನ್ನೋರು ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಎರಡು ಕಡೆ ಬೆಂದ್ಮೇಲೆ ಬೇಕಿದ್ರೆ ನೀವು ಇದ್ರ ಮೇಲೆ ಚೀಸ್ ಹಾಕೋಬಹುದು. ಇದ್ರ ಮೇಲೆ ಸ್ವಲ್ಪ ಎಳ್ಳು ಹಾಕೊತ ಇದ್ದೀನಿ. ಮಕ್ಕಳಿಗೆ ಇವಾಗ ಸ್ವಲ್ಪ ಫ್ಯಾಷನ್ ಆಗಿ ಮಾಡ್ಕೊಟ್ರೇನೆ ಬ್ರೇಕ್ಫಾಸ್ಟು. ನಾವು ಓಲ್ಡ್ ಸ್ಟೈಲಲ್ಲೆಲ್ಲ ಮಾಡ್ಕೊಡ್ತೀವಿ ಅಂದರೆ ಅವ್ರಿಗೆ ಇಷ್ಟನೇ ಆಗಲ್ಲ. ಈ ಥರ ಏನಾದರೂ ಇನ್ನೋವೇಟಿವ್ ಆಗಿ ಏನಾದರೂ ಸ್ಪೆಷಲ್ ಆಗಿ ಮಾಡಿಕೊಟ್ರೆ ಅವ್ರಿಗೆ ಖುಷಿಯಿಂದ ತಿಂತಾರೆ. ಇವಾಗ ಇದನ್ನ ಮುಚ್ಚಿಟ್ಬಿಡೋಣ, ಒಂದು 5 ನಿಮಿಷ ಬೆಂದ್ರೆ ಸಾಕು ಇದು. ಈ ಥರ ಈಸಿಯಾಗಿ ಫ್ಲಿಪ್ ಮಾಡ್ಕೊಳ್ಳಿ, ಇದನ್ನ ಒಂದು ಪ್ಲೇಟ್ ಸಹಾಯದಿಂದ ಮಾಡ್ಕೊಳ್ಳಿ. ಕೈ ಏನು ಬಿಸಿ ಆಗಲ್ಲ. ಈ ಥರ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಈ ಕಡೆನು ಬೆಂದಿದೆ. ಇದನ್ನು ಸೇಮ್ ಅದೇ ಥರನೇ ಪ್ಲೇಟ್ ಇಟ್ಕೊಂಡು ಈ ಥರ ಫ್ಲಿಪ್ ಮಾಡ್ಕೋಬೇಕು. ಇದು ತುಂಬ ದಪ್ಪ ಇರೋದ್ರಿಂದ ನೀವು ಚೌಟಲ್ಲಿ ಈ ಥರ ಎತ್ತಿ ತಿರುಗಿಸೋಕ್ಕಾಗಲ್ಲ. ಇದು ಈ ಥರನೇ ಫ್ಲಿಪ್ ಮಾಡ್ಕೋಬೇಕು ಇದನ್ನ. ನೋಡಿ, ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡು ಕಡೆ. ಇವಾಗ ಚೆನ್ನಾಗಿ ಬೆಂದಿರುತ್ತೆ, ತುಂಬ ಬಿಸಿ ಇದೆ, ಕೈಯಲ್ಲಿ ಮುಟ್ಟಕ್ಕಾಗ್ತಿಲ್ಲ. ನೋಡಿ, ಬ್ರೇಕ್ಫಾಸ್ಟ್ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಆರಾಮಾಗಿ ಮಕ್ಕಳಿಗೆ ಕೈಯಲ್ಲಿ ಇಟ್ಕೊಂಡು ತಿನ್ನೋ ಥರ ತುಂಬ ಚೆನ್ನಾಗಿರುತ್ತೆ. ಈ ಟೆಕ್ಸ್ಚರ್ ನೋಡಿ, ಒಳಗಡೆ ತುಂಬ ಚೆನ್ನಾಗಿ ಬಂದಿರುತ್ತೆ, ಒಳಗಡೆನೂ ಚೆನ್ನಾಗಿ ಬೆಂದಿರುತ್ತೆ. ಇದಕ್ಕೆ ವೆಜ್ಜಸ್ ಜಾಸ್ತಿಯಾಗಿ ಮಾಡಿರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದು. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ಬ್ಯಾಟರಲ್ಲಿ ನಾವು ಪಡ್ಡು ಮತ್ತು ಪ್ಯಾನ್ಕೇಕ್ಸ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ನಾನು ಅದೇ ಬ್ಯಾಟರಲ್ಲೇ ಪಡ್ಡು ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ಪಡ್ಡು ಮೇಕರು ನಾನ್ ಸ್ಟಿಕ್ ಆಗಿದ್ರೆ ನಿಮ್ಗೆ ಅಷ್ಟು ಎಣ್ಣೆ ಬೇಕಾಗಲ್ಲ. ನಂದಿಲ್ಲಿ ಇದು ಐರನ್ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಪಡ್ಡು ರೆಡಿ ಆಯ್ತು. ಸೇಮ್ ಬ್ಯಾಟರ್ ಇಂದಾನೇ ನಾವು ಇದನ್ನೆಲ್ಲ ಮಾಡ್ಕೋಬಹುದು.
ನಾನಿವಾಗ ಇನ್ನೊಂದು ಬ್ರೇಕ್ಫಾಸ್ಟ್ ಐಡಿಯಾ ಕೊಡ್ತಾ ಇದ್ದೀನಿ ನೋಡಿ. ಒಂದು ಪ್ಯಾನ್ ಅಲ್ಲಿ ಪ್ಯಾನ್ ಅಥವಾ ಇಡ್ಲಿ ಸ್ಟ್ಯಾಂಡ್ ಯಾವ್ದ್ರಲ್ಲಾದ್ರೂ ನೀರ್ ಹಾಕಿ ಇಟ್ಕೊಳ್ಳಿ ನೋಡಿ. ಈ ತರ ಚಿಕ್ಕ ಚಿಕ್ಕ ಕಪ್ಸ್ ಇರುತ್ತಲ್ಲ, ಈ ತರ ಕಪ್ಸ್ ಬೇಡ ಅಂದ್ರೆ ನೀವು ಇಡ್ಲಿ ಸ್ಟ್ಯಾಂಡ್ಗೂ ಹಾಕಿ ಇಟ್ಕೋಬಹುದು. ಸ್ವಲ್ಪ ಆಯಿಲ್ ಗ್ರೀಸ್ ಮಾಡ್ಕೊಂಡು ಒಂದು 5-8 ನಿಮಿಷದವರೆಗೂ ಸ್ಟೀಮ್ ಮಾಡ್ಕೊಳ್ಳೋಣ. ಇದು ರೆಡಿ ಆಗುತ್ತೆ. ನೀವು ಇದಕ್ಕೆ ಯಾವುದೇ ರೀತಿ ವೆಜಿಟೇಬಲ್ಸ್ ಬೇಕಾದರೂ ಹಾಕೋಬಹುದು. ಅದೇ ಇದು ನಾನು ಹಾಕಿದ ವೆಜಿಟೇಬಲ್ಸ್ ಅಂತಿಲ್ಲ, ನೀವು ಬರೀ ಆಲೂಗಡ್ಡೆ ಈರುಳ್ಳಿ ರವೆ ಹಾಕಿನೂ ಮಾಡ್ಕೋಬಹುದು, ಬೇರೆ ಖಾರ ಉಪ್ಪು ಅದನ್ನೆಲ್ಲ ಹಾಕೊಂಡು. ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಮೊಸರಾಗಲಿ ಬೇರೆ ಈಸ್ಟ್ ಆಗಲಿ ಏನು ಬಳಸಿಲ್ಲ, ಬರೀ ಬೇಕಿಂಗ್ ಸೋಡಾ ಅಷ್ಟೇ ಬಳಸಿದ್ದೀನಿ. 5 ನಿಮಿಷಕ್ಕೆ ನೀವು ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು. ನಾನಿಲ್ಲಿ 4 ಥರ ಬ್ರೇಕ್ಫಾಸ್ಟ್ ಮಾಡೋ ಐಡಿಯಾ ನಿಮಗೆ ಕೊಟ್ಟಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನ ನೀವು ಟ್ರೈ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೀವು ಬೆಳಗ್ಗೆ ಹೊತ್ತು ಹರಿಬರಿಲಿದ್ದಾಗ ಈ ತರ ಈಸಿ ಮೆಥಡ್ ಅಲ್ಲಿ ನೀವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆ ನನ್ನ ವಿಡಿಯೋಸ್ನ ಶೇರ್ ಮಾಡಿ. ಫ್ರೆಂಡ್ಸ್, ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.